ಆತ್ಮೀಯ ಬಂಧುಗಳೇ, ಈ ದಿನ ಒಂದು ಸಾಮಾಜಿಕ ಕಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಬ್ಬ ಹಿರಿಯರ ಬಳಿ ಪರಂಪರೆಯಿಂದ ಬಂದಿರತಕ್ಕಂತಹ ಒಂದು ವಜ್ರ ಇತ್ತು. ಅವರಿಗೆ ಆ ವಜ್ರವನ್ನು ಮಾರಿ ಹಣ ಪಡ್ಕೊಳ್ಬೇಕು ಅನ್ನುವ ಒಂದು ಆಲೋಚನೆ ಬಂತು. ಆ ವಜ್ರವನ್ನು ತೆಗೆದುಕೊಂಡು ಒಂದು ತರಕಾರಿ ಅಂಗಡಿಗೆ ಹೋದರು. ಆ ತರಕಾರಿ ಅಂಗಡಿಯ ವ್ಯಾಪಾರಿ ಬಳಿ ಕೇಳಿದರು, ಏನಪ್ಪ ಈ ವಜ್ರನ ನೀನು ಕೊಂಡ್ಕೋತೀಯ? ಆ ವಜ್ರವನ್ನು ಅವನ ಕೈಗಿಟ್ಟರು. ಅವನು ಆ ವಜ್ರವನ್ನು ಹಿಂದೆ ಮುಂದೆ ನೋಡಿಬಿಟ್ಟು ಹೇಳ್ದ, ಸ್ವಾಮಿ ಈ ವಜ್ರಕ್ಕೆ ನಾನು 9 ಕೆಜಿ ಬದನೆಕಾಯಿ ಕೊಡ್ತೀನಿ ಅಂತ ಹೇಳ್ದ. ಆವಾಗ ಅವರು ಹೇಳಿದ್ರು, ಇಲ್ಲಪ್ಪ 10 ಕೆಜಿ ಕೊಟ್ಟರೆ ಕೊಡ್ತೀನಿ ಅಂತ. ಆಗ ವ್ಯಾಪಾರಿ ಹೇಳ್ದ, ಇಲ್ಲ ಸ್ವಾಮಿ ನಾನು ಹೇಳಿದ್ದೆ ಜಾಸ್ತಿ, 10 ಕೆಜಿ ಬದನೆಕಾಯಿ ಕೊಡೋಕ್ಕಾಗಲ್ಲ ಅಂತ ಆತ ಹೇಳಿದಾಗ, ಇರಲಿ ಒಂದು ಬಿಟ್ಟು ಅವನ ಕೈಯಿಂದ ವಜ್ರ ಬಡ್ಕೊಂಡು ಅವರು ಒಬ್ಬ ಕಬ್ಬಿಣ ಮಾರುವಂಥವನ ಅಂಗಡಿಗೆ ಹೋದರು. ಅವನ ಹತ್ರ ಹೋಗ್ಬಿಟ್ಟು, ನೋಡಪ್ಪ ನನ್ನ ಹತ್ರ ಒಂದು ವಜ್ರ ಇದೆ, ಅದು ನೀನು ಕೊಂಡ್ಕೋತೀಯ ಅಂದರು. ಅವನು ಆ ವಜ್ರವನ್ನು ಕೈಯಲ್ಲಿ ತೆಗೆದುಕೊಂಡ, ನೋಡ್ದ, ನೋಡಿಬಿಟ್ಟು, ಸ್ವಾಮಿ ಇದಕ್ಕೆ ನಾನು 100 ರೂಪಾಯಿ ಕೊಡ್ತೀನಿ, ಆಗ್ಬೋದಾ ಅಂತ ಕೇಳ್ದ. ಏನೋ ಚೆನ್ನಾಗಿದೆ, ಇರಲಿ ಇಟ್ಕೋತೀನಿ ನಾನು. ಆವಾಗ ಅವ್ರು ಹೇಳಿದ್ರು, ಸ್ವಲ್ಪ ಜಾಸ್ತಿ ಕೊಡಯ್ಯ, ತುಂಬ ಕಡಿಮೆ ಆಯಿತು ನೀನು ಬೆಲೆ ಕಟ್ಟಿರೋದು ಅಂದರು. ಆದರೆ ಅವನು ಒಪ್ಪಲಿಲ್ಲ, ಇಲ್ಲ ಸ್ವಾಮಿ ನಾನು ಬೆಲೆ ಕಟ್ಟಿರೋದೇ ಜಾಸ್ತಿ, ಬೇಕಾದರೆ ಕೊಡಿ, ಬೇಡದಿದ್ರೆ ಬಿಡಿ ಅಂದ. ಆಯಿತು ಅಂತ ಹೇಳಿ ಅವನ ಕೈಯಿಂದಲೂ ವಜ್ರವನ್ನು ವಾಪಸ್ ಪಡ್ಕೊಂಡು ಅವರು ಒಬ್ಬ ಬಟ್ಟೆ ವ್ಯಾಪಾರಿಯ ಬಳಿಗೆ ಹೋದರು. ಬಟ್ಟೆ ವ್ಯಾಪಾರಿ ಬಳಿಗೆ ಹೋಗ್ಬಿಟ್ಟು, ಸ್ವಾಮಿ ಸ್ವಾಮಿ ನನ್ನ ಹತ್ರ ಒಂದು ವಜ್ರ ಇದೆ, ಅದನ್ನು ತಾವು ಕೊಂಡುಕೊಳ್ತೀರಾ ಅಂತ ಕೇಳಿದಾಗ ಆ ವ್ಯಾಪಾರಿ ಹೇಳ್ದ, ನೋಡ್ದ, ನೋಡಿಬಿಟ್ಟು, ಇರಲಿ ಏನೋ ಸ್ವಲ್ಪ ಚೆನ್ನಾಗಿದೆ, 1000 ರೂಪಾಯಿ ಕೊಡ್ತೀನಿ, ಕೊಡ್ತೀಯಾ ಅಂತ ಕೇಳಿದ್ರು. ಆವಾಗ ಅವನು ಹೇಳ್ದ, ಇಲ್ಲ ಸ್ವಾಮಿ ಸ್ವಲ್ಪ ಜಾಸ್ತಿ ಕೊಡಿ ಅಂದ. ಆವಾಗ ಅವರು ಹೇಳಿದ್ರು, ನೋಡಪ್ಪ ಇವ ನಾನು ಕಟ್ಟಿರೋ ಬೆಲೆನೇ ಜಾಸ್ತಿ, 1000ಕ್ಕಿಂತ ಹೆಚ್ಚಿಗೆ ಕೊಡೋಕ್ಕಾಗಲ್ಲ, ಬೇಕಾದರೆ ಕೊಡು, ಬೇಡದಿದ್ರೆ ಬಿಡು ಅಂತ ಹೇಳಿದಾಗ ಅವರಿಗೆ ಆ ವಸ್ತ್ರದ ವ್ಯಾಪಾರಿಯಿಂದಲೂ ಕೂಡ ಆ ತಾವು ಕೊಟ್ಟ ವಜ್ರವನ್ನು ಹಿಂದೆ ಪಡ್ಕೊಂಡ್ರು. ಮತ್ತು ಇವಾಗ ಅವರ ಮನಸ್ಸಿಗೆ ಬಂದಿತ್ತು, ಈ ವಜ್ರ ಬೆಲೆ ತುಂಬ ಜಾಸ್ತಿನೇ ಇದೆ, ಇದನ್ನು ನಾನು ವಜ್ರದ ವ್ಯಾಪಾರಿ ಬಳಿಗೇ ಕೊಂಡೋಗಿ ಕೇಳ್ತೀನಿ ಅಂದ್ಬಿಟ್ಟು ವಜ್ರದ ವ್ಯಾಪಾರಿ ಬಳಿಗೆ ಹೋಗ್ಬಿಟ್ಟು ಕೇಳ್ದ. ಆ ವಜ್ರದ ವ್ಯಾಪಾರಿ ಆ ವಜ್ರವನ್ನು ಪರೀಕ್ಷೆ ಮಾಡ್ದ, ಪರೀಕ್ಷೆ ಮಾಡಿಬಿಟ್ಟು ಹೇಳ್ದ, ಸ್ವಾಮಿ ಈ ವಜ್ರಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅಂತ. ಆವಾಗ ಈ ವಜ್ರವನ್ನು ತಂದವನಿಗೆ ತುಂಬ ಸಂತೋಷ ಆಯಿತು. ಆಯಿತು ಸ್ವಾಮಿ ತಗೊಳ್ಳಿ, 1 ಲಕ್ಷ ರೂಪಾಯಿ ಕೊಡಿ ಅಂದ್ಬಿಟ್ಟು ಅವನಿಂದ 1 ಲಕ್ಷ ರೂಪಾಯಿ ಪಡ್ಕೊಂಡು ಅವರು ತಮ್ಮ ಮನೆಗೆ ಬಂದರು. ನೋಡಿ ಈ ಕಥೆಯಲ್ಲಿ ನಮಗೆಲ್ಲರಿಗೂ ಒಂದು ಸಂದೇಶ ಇದೆ. ನಾವು ಕಲಿತಿರುವ ವಿದ್ಯೆಗೆ, ನಮ್ಮ ಪ್ರತಿಭೆಗೆ, ನಮ್ಮ ಜಾಣ್ಮೆಗೆ ಬೆಲೆ ಇಲ್ಲ ಅಂತ ನಾವು ಅನ್ಕೋತಾ ಇರ್ತೀವಿ. ಆ ಜಾಣ್ಮೆಯನ್ನು ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಸಾಮಾನ್ಯರಲ್ಲಿ ಸಂಸ್ಕಾರ ಇರೋದಿಲ್ಲ. ಅವರು ಹೊರಗಿನ ವಸ್ತುಗಳಿಗೆ, ಹೊರಗಿನ ವೇಷಭೂಷಣಗಳಿಗೆ ಬೆಲೆಯನ್ನು ಕಟ್ಟಬಲ್ಲರು. ಒಳಗಿನ ಅಂತಸ್ತತ್ವಕ್ಕೆ, ಒಳಗಿನ ವಿದ್ಯೆಗೆ, ಒಳಗಿನ ಮಹತ್ವಕ್ಕೆ, ಒಳಗಿನ ಪ್ರತಿಭೆಗೆ ಬೆಲೆಯನ್ನು ಕಟ್ಟಬೇಕಿದ್ರೆ ಅದಕ್ಕೊಂದು ಸಂಸ್ಕಾರ ಬೇಕು. ಆ ಸಂಸ್ಕಾರ ಹಿರಿಯರಿಂದ ಬಂದಿರುತ್ತೆ. ಆದ್ದರಿಂದ ಅಂತಹ ಸಂಸ್ಕಾರವುಳ್ಳವರ ಹಿರಿಯರ ಬಳಿಗೇ ನಾವು ಹೋದಾಗ ನಮ್ಮ ವಿದ್ಯೆಗೆ ನಮಗೆ ಬೆಲೆ ಬರುತ್ತೆ. ಆದ್ದರಿಂದ ಸಂಸ್ಕೃತ ಸುಭಾಷಿತಕಾರ ಹೇಳ್ತಾನೆ, ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ, ನಹಿ ವಂದ್ಯಾ ವಿಜಾನಾತಿ ಗುರುವೀಂ ಪ್ರಸವ ವೇದನಾ. ಅಂದರೆ ಒಬ್ಬ ವಿದ್ವಾಂಸನಿಗೆ ಮಾತ್ರ ಇನ್ನೊಬ್ಬ ವಿದ್ವಾಂಸನ ಮಹತ್ವ ಗೊತ್ತಾಗುತ್ತೆ. ಒಬ್ಬ ಪ್ರತಿಮಾಶಾಲಿಗೆ ಮಾತ್ರ ಇನ್ನೊಬ್ಬ ಪ್ರತಿಮಾಶಾಲಿಯ ಒಂದು ನೈಪುಣ್ಯದ ಅರಿವು ಆಗತ್ತೆ. ಹೇಗೆ ಅಂದರೆ ಬಂಜೆಯಾದವಳಿಗೆ ಮಗುವನ್ನು ಇರುವಾಗ ಉಂಟಾಗುವ ನೋವಿನ ಅನುಭವ ಇರುವುದಿಲ್ಲ ಹಾಗೆ. ಆದ್ದರಿಂದ ಅಂತಹ ನಮ್ಮ ಪ್ರತಿಭೆಗೆ ಒಂದು ಅವಕಾಶ ಸಿಕ್ಕಲಿಲ್ಲ ಅಂತ ತಿಳ್ಕೊಳ್ಬಾರ್ದು. ವಿಶಾಲವಾದ ಪ್ರಪಂಚದಲ್ಲಿ ಒಂದಲ್ಲ ಒಂದು ದಿನ ಆ ವಿದ್ಯೆಗೆ, ಆ ಪ್ರತಿಭೆಗೆ ಒಂದು ಅವಕಾಶ ಸಿಕ್ಕುತ್ತೆ ಅನ್ನುವ ವಿಶ್ವಾಸದೊಡನೆ ಪ್ರತಿಭೆಯನ್ನು, ಜ್ಞಾನವನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳುವ ಕಡೆಗೆ ಪ್ರತಿಯೊಬ್ಬನೂ ಕೂಡ ಪ್ರಯತ್ನಶೀಲನಾಗಬೇಕು
ಎನ್ನುವ ಜೀವನ ಮೌಲ್ಯವನ್ನು ಸಾರುವ ಈ ದೃಷ್ಟಾಂತ ಕತೆ ನಮಗೆಲ್ಲರಿಗೂ ಜೀವನದಲ್ಲಿ ಬೆಳಕನ್ನು ಕೊಡಲಿ. ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು. ನಮಸ್ಕಾರ.